ಜನ ಯಾವಾಗಲೂ ಅಧಿಕಾರಿಗಳು ಎಲ್ಲಾದರೂ ಒಂದು ಕಡೆ ನಮಗೆ ಸಹಾಯವಾಗುವಂತ ಕೆಲಸಗಳನ್ನು ಮಾಡುತ್ತಾರೆ ಅಂತ ಅಂದುಕೊಂಡು ಬಿಡ್ತಾರೆ ಆದರೆ ಇಲ್ಲೊಂದು ಕಡೆ ಮೈಸೂರಿನಲ್ಲಿ ಕೆರೆಗೆ ನೀರು ತುಂಬುವ ಬದಲು ಮಣ್ಣನ್ನ ತುಂಬಿದ್ದಾರೆ ಅಧಿಕಾರಿಗಳು ಒಂದೆಡೆ ನೀರು ತುಂಬಿಸಲು ಗುದ್ದಲಿ ಪೂಜೆ ಮತ್ತೊಂದು ಕಡೆ ಕೆರೆಗೆ ಮಣ್ಣು ಕೆರೆಗೆ ನೀರನ್ನ ತುಂಬಿಸೋ ಬದಲು ಮಣ್ಣನ್ನ ತುಂಬಿದ್ದಾರೆ ಅಧಿಕಾರಿಗಳು ಒಂದ ಕಡೆ ನೀರನ್ನ ತುಂಬಿಸೋದಕ್ಕೆ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕೆರೆಗೆ ಮಣ್ಣನ್ನ ತುಂಬಿಸ್ತಾ ಇದ್ದಾರೆ ಮೈಸೂರು ತಾಲೂಕಿನ ಬೊಮ್ಮೇನಹಳ್ಳಿ ಕೆರೆಗೆ ರಾಶಿ ರಾಶಿ ಮಣ್ಣನ್ನ ತುಂಬಿಸ್ತಾ ಇದ್ದಾರೆ ಅಧಿಕಾರಿಗಳು ಈ ಹಿಂದೆ ಕೆರೆಗೆ ನೀರು ತುಂಬಲು ಗುದ್ದಲಿ ಪೂಜೆಯನ್ನ ಮಾಡಿದ್ರು ಶಾಸಕ ಜಿಟಿ ದೇವೇಗೌಡರು ಆದರೆ ಈಗ ರಸ್ತೆ ಕಾಮಗಾರಿಯ ರಾಶಿ ರಾಶಿ ಮಣ್ಣನ್ನ ತಗೊಂಡು ಬಂದು ಕೆರೆಗೆ ಸುರಿತಾ ಇದ್ದಾರೆ ಅಧಿಕಾರಿಗಳು ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ನಿಂದ ಬೇಜವಾಬ್ದಾರಿಯ ಕೆಲಸವನ್ನ ಮಾಡಲಾಗ್ತಾ ಇದೆ 80 ಕೋಟಿ ವೆಚ್ಚದಲ್ಲಿ 36 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆಗೆ ಜಿಟಿ ದೇವೇಗೌಡರು ಗುದ್ದಲಿ ಪೂಜೆಯನ್ನ ನಡೆಸಿದ್ರು ಇದೀಗ ನೀರು ತುಂಬೋ ಮೊದಲೇ ಕೆರೆಗೆ ಮಣ್ಣು ತುಂಬುತ್ತಾ ಇದ್ದಾರೆ ಅಧಿಕಾರಿಗಳು ಈ ರೀತಿ ಮಣ್ಣು ತುಂಬುವಂತ ಕೆಲಸ ಮಾಡಿದ್ರೆ ಹೇಗೆ ಬದುಕೋದು ಹೋಗ್ಲಿ ಇಂತ ಕೆಲಸಗಳನ್ನ ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ ನೋಡ್ತಾ ಇದ್ದೀರಿ ಅಲ್ಲಿ ಕೆರೆಗೆ ನೀರು ತುಂಬಬೇಕು ಅದರ ಬದಲು ಮಣ್ಣು ತುಂಬತಾ ಇದ್ದಾರೆ ನೀರು ಎಲ್ಲಿಂದ ಬರುತ್ತೆ ಅಲ್ಲಿ ವ್ಯವಸಾಯ ಮಾಡುವಂತವರಿಗೆ ಜಾನುವಾರುಗಳಿಗೆ ಅಥವಾ ಅದನ್ನ ಇನ್ನೇನಕ್ಕಾದರೂ ಬಳಸುವಂತವರಿಗೆ ಜನರ ದೃಷ್ಟಿಯಲ್ಲಿ ಕೆಂಗಣ್ಣಿಗೆ ಗುರಿಯಾಗೋದು ಹೀಗೇನೇ ಇಂತ ಎಡವಟ್ಟಿನ ಕೆಲಸಗಳು ಇಂತ ಬೇಜವಾಬ್ದಾರಿತನದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದರ ಬಗ್ಗೆ ಡೀಟೇಲ್ಸ್ ಅನ್ನು ಹೇಳ್ತಾರೆ ನನ್ನ ಕರೆಸ್ಪಾಂಡೆಂಟ್ ಸುರೇಶ್ ಸುರೇಶ್ ಗುಡ್ ಮಾರ್ನಿಂಗ್ ಯಾಕೆ ನೀರು ತುಂಬೋ ಜಾಗದಲ್ಲಿ ಅಧಿಕಾರಿಗಳು ಮಣ್ಣು ತುಂಬತಾ ಇದ್ದಾರಲ್ಲ ಅವರ ತಲೆಯಲ್ಲಿ ಏನು ಜೇಡಿ ಮಣ್ಣು ಸೇರ್ಕೊಂಡಿದ್ಯಾ ಹೇಗೆ ಸಿಂಧೂರ ಇದು ಮೈಸೂರು ತಾಲೂಕಿನ ಬೊಮ್ಮೇನಹಳ್ಳಿಯಲ್ಲಿ ನಡೆದಿರತಕ್ಕಂತ ಘಟನೆ ಪ್ರಮುಖವಾಗಿ ಇಲ್ಲಿ ಬೊಮ್ಮೇನಹಳ್ಳಿಯ ಪ್ರಮುಖ ರಸ್ತೆ ಕಾಮಗಾರಿ ನಡೆಯತಾ ಇದೆ ಆ ಕಾಮಗಾರಿಯಲ್ಲಿ ಏನು ತೆಗೆದಂತ ಮಣ್ಣು ಮತ್ತೆ ಜಲ್ಲಿಕಲ್ಲುಗಳ ಸಮೇತ ಮಣ್ಣಿನ ರಾಶಿಯನ್ನ ಬೊಮ್ಮೇನಹಳ್ಳಿಯ ಕೆರೆಗೆ ಹಾಕಲಾಗ್ತಾ ಇರತಕ್ಕಂತದ್ದು ಅಂದ್ರೆ ಇಲ್ಲಿ ಗಮನಿಸಬೇಕಾದಂತ ಪ್ರಮುಖ ಅಂಶ ಅಂದ್ರೆ ಮೊದಲು ಅಂದ್ರೆ ಒಂದು 15 ದಿನಗಳ ಹಿಂದೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರತಕ್ಕಂತ ಜಿಟಿ ದೇವೇಗೌಡರು ಕೂಡ ಆ ಒಂದು ಕೆರೆಗೆ ನೀರು ತುಂಬಿಸುವಂತ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ರು ಸುಮಾರು 80 ಕೋಟಿ ರೂಪಾಯಿ ವೆಚ್ಚದಲ್ಲಿ 36 ಕೆರೆಗಳಿಗೆ ಕೆಆರ್ಎಸ್ ನಿಂದ ಪೈಪ್ಲೈನ್ ಮೂಲಕ ನೀರು ತುಂಬಿಸುವಂತ ಯೋಜನೆ ಅದು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ರು ಅದಾದ ಬಳಿಕ ರಸ್ತೆ ಕಾಮಗಾರಿ ಮಾಡತಕ್ಕಂತ ಇಂಜಿನಿಯರ್ ಗಳಿರಬಹುದು ಗುತ್ತಿಗೆದಾರರಿರಬಹುದು ಅಲ್ಲಿ ತೆಗೆಯಲಾಗತಕ್ಕಂತ ಮಣ್ಣನ್ನ ಈ ಒಂದು ಕೆರೆಗೆ ತುಂಬಿಸುವ ಮೂಲಕ ಕೆರೆಯನ್ನ ಮುಚ್ಚುವಂತ ಆ ಪ್ರಯತ್ನ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ನಾವು ಕೇಳಿದಂತ ಸಂದರ್ಭದಲ್ಲಿ ಏನು ರಸ್ತೆ ಕಾಮಗಾರಿ ಆದ ಬಳಿಕ ಸೈಡ್ಗೆ ಆ ಮಣ್ಣನ್ನ ಹಾಕ್ಬೇಕಾಗಿದೆ ಹೀಗಾಗಿ ನಾವು ಅಲ್ಲಿಗೆ ಮಣ್ಣನ್ನ ಹಾಕೊಂಡಿದ್ದೀವಿ ಅನ್ನೋ ಒಂದು ಸಬೂಬನ್ನ ಹೇಳ್ತಾರೆ ಆದ್ರೆ ಈ ರೀತಿಯಾದಂತಹ ಏನು ರಾಶಿ ರಾಶಿ ಮಣ್ಣನ್ನ ಏಕಾಏಕಿ ಯಾಕೆ ಹಾಕಲಾಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು ಕೆರೆಗೆ ನೀರನ್ನ ಹರಿಸುವ ಮೂಲಕ ಸ್ಥಳೀಯ ಜನರ ಜೀವನಾಡಿ ಆದಂತಹ ಜಾನುವಾರುಗಳು ಮತ್ತೆ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ಕೆರೆಯನ್ನ ನಿರ್ಮಾಣ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಹಾಗಾಗಿ ಆ ಒಂದು ಕೆರೆಗೆ ನೀರು ಹರಿಸುವಂತ ಯೋಜನೆಗೆ ಶಾಸಕರು ಒಂದು ಕಡೆ ಚಾಲನೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇಂಜಿನಿಯರ್ ಗಳಿರಬಹುದು ಜೊತೆಗೆ ಏನು ಅಲ್ಲಿ ಕಾಮಗಾರಿಯನ್ನ ಮಾಡತಕ್ಕಂತಹ ಗುತ್ತಿಗೆದಾರರ ಒಂದು ಬೇಜವಾಬ್ದಾರಿ ಮತ್ತೆ ಅಸಡ್ಡೆತನಕ್ಕೆ ಇದೀಗ ಆ ಒಂದು ಕೆರೆ ಮುಚ್ಚುವ ಹಂತಕ್ಕೆ ಬಂದು ತಲುಪಿರತಕ್ಕಂಥದ್ದು ಸಿಂಧೂರ ಮತ್ತೆ ಕಾಮಗಾರಿಗೆ 80 ಕೋಟಿ ದುಡ್ಡು ರಿಲೀಸ್ ಮಾಡಿ ಏನು ಪ್ರಯೋಜನ ಆಯ್ತಲ್ವಾ ಸಿಂಧೂರ ಏನು ಒಂದು ಕಡೆಯಿಂದ ಏನು ಕೆರೆಗೆ ನೀರನ್ನ ಹರಿಸುವಂತ ಯೋಜನೆ ಚಾಲ್ತಿಯಲ್ಲಿರತಕ್ಕಂಥದ್ದು ಅಂದ್ರೆ 36 ಕೆರೆಗಳಿಗೆ ನೀರನ್ನ ತುಂಬಿಸುವಂತ ದೊಡ್ಡ ಪ್ರಾಜೆಕ್ಟ್ ಇದು ಒಂದ್ ಕಡೆಯಿಂದ ಕೆರೆಗೆ ನೀರನ್ನ ತುಂಬಿಸುವಂತ ಯೋಜನೆ ನಡೀತಾ ಇದೆ ಈ ಕೆರೆಯು ಕೂಡ ಅದರಲ್ಲಿ ಸೇರ್ಕೊಂಡಿದೆ ಆ 36 ಕೆರೆಗಳಲ್ಲಿ ಈಗ ಸುರೇಶ್ ಸುರೇಶ್ ಸಮಲ ಡೀಟೇಲ್ಸ್ಗಾಗಿ